ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಾಶ, ಯಾವಾಗಲೂ ನಾವು ಒಂದು ಕಪ್ ಉದ್ದಿನ ಬೇಳೆಯಿಂದ ವಡೆ ಮಾಡ್ತೀವಿ, ಇಡ್ಲಿ ಮಾಡ್ತೀವಿ, ದೋಸೆ ಮಾಡ್ತೀನಿ, ಫಡ್ ಮಾಡ್ತೀವಿ, ಉತ್ತಪ್ಪ ಮಾಡ್ತೀವಿ. ಇವತ್ತು ನಾವು ಯಾವುದು ಮಾಡ್ತಾ ಇಲ್ಲ, ಬೋಂಡಾನು ಮಾಡ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಸೊ ಇವತ್ತು ನಾವು ಉತ್ತರ ಕರ್ನಾಟಕದ್ದು ಮಸಾಲೆ ಖಾರ ಇಲ್ಲದೆ ಉದ್ದಿನ ಬೇಳೆಯಿಂದ ಆ ತರದ ಒಂದು ರೆಸಿಪಿನ ಮಾಡೋಣ. ಇದು ಚಕ್ಲೇನೂ ಅಲ್ಲ, ಶೇವು ಅಲ್ಲ, ಕೊಡುಬೇಳೆನೂ ಅಲ್ಲ. ಸೊ ಏನು ಅಂತ ನೋಡೋಣ, ಬನ್ನಿ. ನಾವಿಲ್ಲಿ ಒಂದು ಕಪ್ ಆಗೋಷ್ಟು ಉದ್ದಿನ ಕಾಳನ್ನ ತಗೊಂಡಿದೀವಿ. ಉದ್ದಿನ ಬೇಳೆನು ತಗೋಬಹುದಲ್ವಾ? ಉದ್ದಿನ ಬೇಳೆನು ತಗೋಬಹುದು. ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಗೋಬೇಕಾಗತ್ತಾ? ಇಲ್ಲ, ಸೇಮ್ ಕ್ವಾಂಟಿಟಿ ತಗೊಳ್ಳಿ, ಪರವಾಗಿಲ್ಲ. ಅಂದ್ರೆ ನೀವು ಹಿಟ್ ಎಷ್ಟು ತಗೋತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವತ್ ನಾ ಮುಂದೆ ನೀವು ಹಿಟ್ಟಿನ ಮೆಜರ್ಮೆಂಟ್ ಹೇಳ್ತೀನಿ, ಅದ್ರ ಪ್ರಕಾರ ನೀವು ತಗೊಳ್ಳಿ. ನಾನು ಇಲ್ಲಿ ಕಾಳು ತಗೊಂಡಿದ್ದೀನಿ, ನೀವು ಬೇಳೆನೂ ತಗೋಬಹುದು, ಮೇಲ್ಗಡೆ ಒಂದ್ ಎರಡು ಮುಟ್ಟಿಗೆ ಜಾಸ್ತಿ ಹಾಕೊಳ್ಳಿ. ಸೊ ಇವಾಗ ಈ ಉದ್ದಿನ ಕಾಳನ್ನ ಆಶ ನಾನು 1 hour ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. 1 hour ನೆನ್ಸಿದ್ರೆ ಸಾಕಾಗತ್ತಲ್ವಾ? 1 hour ಸಾಕು, ತುಂಬಾ ಹೊತ್ತೇ ನೆನ್ಸೋದ್ ಬೇಡ. ಸೊ ಇವಾಗ ಈ ಉದ್ದಿನ ಕಾಳನ್ನ ನಾವು ಮಿಕ್ಸರ್ ಅಲ್ಲಿ ರುಬ್ಬೇಕು. ಸೊ ಫಸ್ಟ್ ಇದನ್ನ ನಾವು ರುಬ್ಕೊಂಡ್ ಬರೋಣ. ನೋಡಿ, ಇವಾಗ ನೆಂದಿನ ಉದ್ದಿನ ಕಾಳನ್ನ ಹಾಕೊಳ್ತಾ ಇದೀನಿ ಮಿಕ್ಸಿ ಜಾರಿಗೆ ಹಾಕೊಂಡು ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು. ನಾವ್ ಉದ್ದಿನ ಒಡೆಗೆಲ್ಲ ರುಬ್ಕೊಳ್ತೀವಲ್ಲ ಆ ತರ ರುಬ್ಕೊಂಡ್ ಬರ್ಬೇಕು. ನೋಡಿ, ಎಲ್ಲದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡ್ ಬರ್ಬೇಕು. ನೋಡಿ, ಇವಾಗ ಎಷ್ಟು ಸಣ್ಣದಾಗಿ ರುಬ್ಕೊಂಡ್ ಬಂದಿದೀನಿ ನೋಡ್ತಾ ಇದೀರಲ್ಲ, ಎಷ್ಟು ಚೆನ್ನಾಗಿದೆ ಅಂತೇಳಿ ಈ ತರ ನಾವು ರುಬ್ಕೊಂಡ್ ಬರ್ಬೇಕು. ಇವಾಗ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ಇವಾಗ ಈ ಬೌಲ್ ಅಲ್ಲಿ ನಾವು ರುಬ್ಕೊಂಡ್ ಬಂದಿರುವಂತ ಉದ್ದಿನ ಕಾಳು ಏನ್ ನಾವು ರುಬ್ಕೊಂಡ್ ಬಂದಿವಲ್ಲ ಅದನ್ನ ಈ ಬೌಲಕ್ ಹಾಕೊಳ್ಳೋಣ. ಸೊ ನೋಡಿ, ಇವಾಗ ಉದ್ದಿನ ಬೆಟರ್ ಎಲ್ಲ ನಾವು ಇದ್ರ ಒಳಗಡೆ ಹಾಕೊಂಡಿದ್ವಲ್ಲ ಆಶಾ, ಇದನ್ನ 1 second ಪಕ್ಕಕ್ಕಿಟ್ಟು ಮತ್ತೆ ಇದೇ ಮಿಕ್ಸಿ ಜಾರ್ ಅಲ್ಲಿ ಇವಾಗ ನಾವು ಒಂದು ಮಸಾಲೆನ ರುಬ್ಕೊಳ್ಳೋಣ. ಸೊ ನೋಡು, ಇವಾಗ ಇವತ್ ನಾವು ಮಾಡುವಂತ ರೆಸಿಪಿಗೆ ಇದು ತುಂಬಾ ಅಥೆಂಟಿಕ್ ಮಸಾಲ. ಸೊ ಎಲ್ಲಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ. ಈ ರೆಸಿಪಿಗೆ ಆಶಾ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು ಜಾಸ್ತಿ ಬೇಕು, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಸಿಮೆಣಸಿನ್ಕಾಯಿನ ಹಾಕೊಳ್ಳಿ. ಆಮೇಲೆ ಇನ್ನೊಂದಂದ್ರೆ ಇದು ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ಬೇಕು. ಸೊ ನೋಡಿ, ಎಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೋತೀವಿ ಅದ್ರದ್ದು 1/2 ಕರಿಬೇವು ಇರಬೇಕು. ಇವಾಗ ನಾವು ಇದನ್ನ ಸ್ವಲ್ಪ ನೀರ್ ಹಾಕೊಂಡು ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಸಣ್ಣದಾಗಿರ್ಬೇಕಾ? ಹೌದು. ಇದು ರುಬ್ಕೊಂಡ್ ಬಂದಿರೋ ಪೇಸ್ಟ್ ಅನ್ನ ಆಶ ನಾವು ಇವಾಗ ಇದೇ ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದ್ರೊಳಗಡೆ ಒಂದ್ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೊಳ್ಳೋಣ. ನೋಡಿ, ಸ್ವಲ್ಪ ನೀರನ್ ಕೂಡ ಸೇರಿಸ್ಕೊಂಡಿದೀವಿ, ಜಾಸ್ತಿ ನೀರ್ ಹಾಕೋಬಾರದು. ಇವಾಗ ನೆಕ್ಸ್ಟ್ ಏನೇನ್ ಹಾಕ್ತಾರೆ ನೋಡೋಣ, ಬನ್ನಿ. ಇವಾಗ ಇದ್ರೊಳಗಡೆ ನಾವು ಹಿಟ್ಟುಗಳನ್ನ ಹಾಕೊಳ್ಳೋಣ ಆಶ. ಇಲ್ಲಿ ನಾನು 2.5 cup ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಈ ಬೌಲ್ ಅಲ್ಲಿ, ದೊಡ್ಡ ಬೌಲ್ ಅಲ್ಲಿ 1 bowl. ಇವಾಗ ಈ ಗೋಧಿ ಹಿಟ್ಟು ಒಳಗಡೆ ಇಲ್ಲಿ ನಾನು 1 cup ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. 2.5 cup ಗೋಧಿ ಹಿಟ್ಟಿಗೆ 1 cup ಕಡಲೆ ಹಿಟ್ಟು, ಆಮೇಲೆ ಇಲ್ಲಿ 1/2 cup ಅಷ್ಟು ಜೋಳದ ಹಿಟ್ಟನ್ನ ನಾನು ತಗೊಂಡಿದ್ದೀನಿ. ಇವಾಗ ಇದ್ರೊಳಗಡೆ ಉಪ್ಪನ್ನ ಹಾಕೊಳ್ಳೋಣ, ರುಚಿ ನೋಡಿ ಉಪ್ಪನ್ನ ಹಾಕೊಳ್ಳಿ. ಇವಾಗ ಇದ್ರೊಳಗಡೆ ಏನೇನ್ ಮಸಾಲೆನ ಹಾಕೊಳ್ಳೋಣ ಅಂತ ನೋಡೋಣ. ಆಲ್ರೆಡಿ ನಾವು ಈ ರುಬ್ಬೋದ್ರಲ್ಲಿ ಹಾಕೊಂಡಿದೀವಿ, ಜಾಸ್ತಿ ಮಸಾಲೆ ಏನ್ ಬೀಳಲ್ಲ ಇದಕ್ಕೆ. 1 spoon ಅಷ್ಟು ಧನಿಯಾ ಪೌಡರ್ ಅನ್ನ ಹಾಕೊಳ್ಳೋಣ. ಧನಿಯಾ ಪೌಡರ್ ಇಲ್ಲ ಅಂದ್ರೆ ಧನಿಯಾ ಬೀಜನ ನಾವು ಕೊತ್ತಂಬರಿ ಸೊಪ್ಪು ಜೊತೆ ಹಾಕೊಂಡು ರುಬ್ಕೋಬಹುದು. ಕಲರ್ ಚೆನ್ನಾಗ್ ಬರ್ಲಿ ಅಂತ ಅರ್ಶನದ ಪುಡಿ, ಇಲ್ಲಿ ನಾನು ಅರ್ಶನದ ಪುಡಿನ 1.5 spoon ಅಷ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಓಂ ಕಾಳನ್ನ ತಗೊಂಡಿರೋದು ಅಜ್ವಾಯಿನನ್ನ ಸ್ವಲ್ಪ ಕೈಯಲ್ಲಿ ಈ ತರ ತಿಕ್ಬಿಟ್ಟು ಹಾಕಿ, ಅದ್ರ ಜೊತೆ ಇಲ್ಲಿ ಎಳ್ಳನ್ನ ತಗೊಂಡಿದ್ದೀನಿ ಆಶ. ನಾನು 4-5 tablespoons ಎಳ್ಳನ್ನ ತಗೊಂಡಿದ್ದೀನಿ. ಈ ರೆಸಿಪಿಗೆ ನಾವು ಒಂದ್ ಸ್ವಲ್ಪ ಎಳ್ಳು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ನೋಡಿ, ಇವಾಗ ಇದನ್ನ ನಾವು ಇದ್ರ ಒಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸದ್ಯದಲ್ಲಿ ನೀರ್ ಹಾಕೊಳ್ಳೋದನ್ ಬೇಡ ಆಶ, ಯಾಕಂದ್ರೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡ್ ಬಂದಿದೀವಲ್ಲ ಅದ್ರಲ್ಲೇ ಸ್ವಲ್ಪ ನೀರ್ ಇರುತ್ತೆ. ಹೌದು. ಸೊ ಫಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ನಾವು ಚಪಾತಿ ಹಿಟ್ಟು ಯಾವ ತರ ಕಲಸ್ತೀವಲ್ಲ ಆ ತರ ಕಲಸ್ಕೊಂಡ್ ಬರ್ಬೇಕು. ತುಂಬಾ ಗಟ್ಟಿನೂ ಇರಬಾರ್ದು, ಸ್ವಲ್ಪ ಸಾಫ್ಟ್ ಆಗಿನೇ ಇರ್ಬೇಕು ಹಿಟ್ಟು. ಸೊ ಇವಾಗ ಇದಕ್ಕೆ ಏನ್ ಮಾಡೋಣ, ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ವಿಲ್ಲ, ಸೊ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಬೇಕು. ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಚಪಾತಿ ಅದಕ್ಕೆ ಕಲಸ್ಕೊಂಡ್ ಬರೋಣ. ನೋಡಿ, ನಾವೀಗ ಈ ತರ ಕಲಸ್ಕೊಂಡ್ ಬಂದಿದೀವಿ. ಇದಕ್ಕೆ ಜಾಸ್ತಿ ನೀರ್ ಬೇಕಾಗಲ್ಲ, ಸ್ವಲ್ಪ ನೀರ್ ಸಾಕಾಗತ್ತೆ. ಯಾಕಂದ್ರೆ ಉದ್ದಿನ ಕಾಳು ರುಬ್ಕೊಂಡಿರೋದ್ರಲ್ಲೂ ನೀರಿರುತ್ತೆ, ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡ್ ಬಂದ್ವಲ್ಲ ಅದ್ರಲ್ಲೂ ನೀರಿರೋದ್ರಿಂದ ಇಷ್ಟೇ ಸಾಕಾಗತ್ತೆ. ಇವಾಗ ಇದ್ರ ಒಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಕೈಯಿಂದ ಇದನ್ನ ನಾವು ಮಿತ್ಕೊಳ್ಳೋಣ ಆಶ. ಸೊ
ಸೊ ಇದನ್ನ ನಾವು ಒಂದು 5 ನಿಮಿಷ ರೆಸ್ಟ್ ಇಡೋಣ. ಸೊ ನೋಡಿ ಇದು ಒಂದು 5 ನಿಮಿಷ ರೆಸ್ಟ್ ಆಗಿದೆ, ಚೆನ್ನಾಗೆ ಜಾಸ್ತಿ ಹೊತ್ತೇನು ನಾವು ಇದಕ್ಕೆ ನೆನೆಸೋದೇನು ಬೇಕಾಗಿಲ್ಲ. ಸೊ ಇವಾಗ ಇದ್ರದ್ದು ಒಂದು ಸ್ವಲ್ಪ ಚಿಕ್ಕದಾಗಿ ಉಂಡೆನ ಮಾಡ್ಕೊಳ್ಳೋಣ ಈ ಥರ. ಈ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ? ಸಾಕು, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಶೀಟ್ ತಗೊಂಡಿದ್ದೀನಿ ಆಶಾ. ಈ ಶೀಟ್ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮಾಡ್ತೀವಲ್ಲ ಆ ತರ ಶೀಟ್ ಬೇಕಾದ್ರೆ ತಗೊಂಬೋದು, ಆಯಿಲ್ ಶೀಟ್ ಬೇಕಾದ್ರೆ ತಗೋಬಹುದು. ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಚಿಕೊಳ್ಳೋಣ ನಾವು ಈ ತರ. ಇದೊಂದು ಒಳ್ಳೆನ ಈ ತರ ಇಟ್ಕೊಂಡು ನಾವ್ ಇದನ್ನ ತೆಳಗಾಗಿ ಲಟ್ಟಿಸ್ಬೇಕು. ಎಷ್ಟು ತಿಳು ಲಟ್ಟಿಸ್ತೀರಾ ಅಷ್ಟು ಚೆನ್ನಾಗಿ ನಮ್ದು ರೆಸಿಪಿ ಆಗುತ್ತೆ, ತುಂಬಾ ಬೇಗ ಆಗುತ್ತೆ, ದಿಢೀರ್ ಅಂತ ಮಾಡ್ಕೊಳ್ಳುವಂತ ರೆಸಿಪಿ. ಇದಕ್ಕೆ ನಮ್ ಸೈಡ್ ಅಲ್ಲಿ ದಪಾಟಿ ಅಂತಾರೆ ಆಶಾ, ತುಂಬಾ ಫೇಮಸ್ ಇದು ದಪಾಟಿ, ತುಂಬಾ ಸಾಫ್ಟ್ ಆಗಿರುತ್ತೆ, ಬಾಯಿಯಲ್ಲಂತೂ ಇಟ್ಕೊಂಡು ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮಧ್ಯದಲ್ಲಿ ನಾವು ಈ ತರ ರೌಂಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ನನ್ ತೆವೆ ಕಾಯೋಕೆ ಇಟ್ಕೊಂಡಿದೀನಿ, ಅದ್ರ ಒಳಗಡೆ ಹಾಕೊಳ್ಳೋಣ. ಸೊ ಈ ತೆವೆ ಚೆನ್ನಾಗಿ ಕಾಯ್ದಿದೆ, ಇದ್ರ ಮೇಲೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಎಣ್ಣೆನ ಹಾಕೊಂಡು ಇದ್ ನಾವು ಮಾಡ್ಕೊಂಡಿರುವಂತ ದಪಾಟಿನ ಇವಾಗ ಈ ತೆವೆ ಮೇಲ್ಗಡೆ ಹಾಕೊಳ್ಳೋಣ. ನೋಡಿ ಈ ತರ ಹಾಕೊಳ್ಳಿ, ನೋಡಿ ಎಷ್ಟ್ ಚೆನ್ನಾಗಿ ಬರ್ತಾ ಇದೆ. ಫ್ಲೇಮನ್ನ ಮಾತ್ರ ಹಾಯಲ್ಲಿನೇ ಇಟ್ಕೋಬೇಕು. ಇವಾಗ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಇವಾಗ ಮೇಲ್ಗಡೆ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಂದ ತಕ್ಷಣ ನಾವ್ ಇದನ್ನ ಇಮಿಡಿಯೇಟ್ ಆಗಿ ಟರ್ನ್ ಮಾಡ್ಕೋಬೇಕು, ಅವಾಗ ತುಂಬಾ ಸಾಫ್ಟ್ ಆಗಿ ಬೇಯುತ್ತೆ. ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಈಗೇನು ಮಾಡ್ಕೋಬಹುದು, ಎಣ್ಣೆ ಸ್ಕಿಪ್ ಮಾಡ್ಬೋದಾ? ಹೌದು. ಸೊ ನೋಡಿ ಇವಾಗ ಇದನ್ನ ತಿರ್ಗಿಸ್ಕೊಳ್ಳೋಣ, ಇದು ಚೆನ್ನಾಗಿ ಬೈದಿದೆ ನೋಡಿ ಈ ಸೈಡ್ ಅಲ್ಲಿ. ಇದನ್ನ ಈ ತರ ಒಂದ್ಸರ್ತಿ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ಳೋಣ. ಫ್ಲೇಮ್ ಅನ್ನ ಮಾತ್ರ ಹಾಯಲ್ಲಿನೇ ಇಟ್ಕೊಳ್ಳಿ. ನೀವು ಇವನ್ ಪ್ರಯಾಣಕ್ಕೆ ಹೋಗ್ಬೇಕಾದ್ರೂ ಈ ತರ ಮಾಡ್ಕೊಂಡು ಹೋಗಿ ಒಂದ್ ವಾರದ ಗಟ್ಟಲೆನು ತಿನ್ಬಹುದು, ರೋಲ್ ಮಾಡ್ಕೊಂಡು ತಿನ್ಕೊಬಹುದು. ಹೌದು, ಇಲ್ಲಾಂದ್ರೆ ಮೊಸರು ಇದ್ರೆ ತುಂಬಾ ಚೆನ್ನಾಗತ್ತೆ. ಯಾವ್ದೇ ಪಲ್ಯನೂ ಬೇಡ ಏನು ಬೇಡ, ಈ ದಪಾಟಿ ಭಾರಿ ಫೇಮಸ್. ಸೊ ನೋಡಿ ಇವಾಗ ಇದನ್ ಬೈದಿದೆ, ಇದನ್ನ ತಕ್ಕೊಳ್ಳೋಣ. ಇದೇ ತರ ನಾನು ಇನ್ನೊಂದು ಹಾಕ್ ತೋರಿಸ್ತೀನಿ. ನೋಡಿ ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದಾರೆ. ಇದನ್ನು ಹೈ ಫ್ಲೇಮ್ ಅಲ್ಲಿ ಈ ತರ ಎಣ್ಣೆನ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನಾವು ಇಷ್ಟೇ ತೆಳುವಾಗಿ ಲಟ್ಟಿಸ್ಕೊಬೇಕಾ? ಹೌದು, ನಮ್ಗೆ ಎಣ್ಣೆ ಹೆಚ್ಚು ಲಟ್ಟಿಸೋದು ಬೇಡ ಅಂದ್ರೆ ನೀವು ಹಿಟ್ಟು ಹಚ್ಚಿಬಿಟ್ಟು ಚಪಾತಿ ತರನು ಮಾಡ್ಕೋಬಹುದು. ಉತ್ತರ ಕರ್ನಾಟಕದವರು ಇದನ್ನ ದಪಾಟಿನ ಎದುರ್ ಜೊತೆ ತಿಂತಾರೆ ಅಂತ ಇವತ್ತು ತೋರಿಸ್ತೀನಿ. ಸೊ ನಿಮ್ಗೆ ಈ ರೆಸಿಪಿ ಹೇಗ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಮತ್ತೆ ನಿಮ್ ಸೈಡನ್ನು ದಪಾಟಿ ಮಾಡ್ತಾ ಇದ್ರೆ ಅದ್ರ ಒಳಗಡೆ ನೀವು ಯಾವ ತರ ಹಿಟ್ಟನ್ನ ಬಳಸ್ಬಿಟ್ಟು ದಪಾಟಿನ ಮಾಡ್ತೀರಾ ಅಂತಾನು ತಿಳಿಸಿ. ಯಾವ ಊರ್ ಕಡೆ ಯಾವ್ದ್ಯಾವ್ದು ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಅವ್ರ ರೆಸಿಪಿಗಳನ್ನ ಮಾಡ್ತಾರೆ ಅಂತ. ಸೊ ನೋಡಿ ಇದು ಬೆಂದಿದೆ, ಇದನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ ನಮ್ದು ಈ ದಪಾಟಿನೂ ರೆಡಿ ಆಗಿದೆ. ಸೊ ನೋಡಿ ಇವಾಗ ನಾನು ಈ ಬಿಸಿ ಬಿಸಿ ದಪಾಟಿನ ಇವತ್ತೇ ನಾನು ಹಿಂಡಿ ಪಲ್ಲಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇದು ನಮ್ದು ಕಡಲೆಬೇಳೆ ಹಿಂಡಿ ಪಲ್ಲಿ, ಭಾರಿ ಫೇಮಸ್ಸು. ನಿಮ್ಗೆ ಈ ಕಡಲೆಬೇಳೆ ಹಿಂಡಿ ಪಲ್ಲಿ ರೆಸಿಪಿ ಬೇಕಾಗಿದ್ರೆ ಕಮೆಂಟ್ ಹಾಕಿ, ಈ ರೆಸಿಪಿನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ನಾನು ಅಕ್ಸಿ ಹಿಂಡಿನ ತಗೊಂಡಿದ್ದೀನಿ, ಅಕ್ಸೆ ಬೀಜದಿಂದ ಮಾಡಿರೋ ಪುಡಿ. ಹೌದು, ಇವನ್ ಇದು ಅಕ್ಸಿ ಬೀಜ ಹೆಲ್ತ್ಗೆ ತುಂಬಾ ಒಳ್ಳೇದು. ಅಟ್ ಲೀಸ್ಟ್ ನೀವು 1 ಸ್ಪೂನ್ ಆದ್ರೆ ಡೈಲಿ ಕನ್ಸ್ಯೂಮ್ ಮಾಡಿದ್ರೆ ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದಾವೆ. ಸೊ ಇದ್ರ ಒಳಗಡೆ ಒಂದ್ ಸ್ವಲ್ಪ ಮೊಸರನ್ನ ಹಾಕೊಂಡ್ ತಿನ್ನೋಣ. ಇದು ಅಥೆಂಟಿಕ್ ಊಟ, ಅಥೆಂಟಿಕ್ ಉತ್ತರ ಕರ್ನಾಟಕದ ದಪಾಟಿ ಊಟ, ಜವಾರಿ ಊಟ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ದಪಾಟಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ನೋಡಿ ತುಂಬಾ ಚೆನ್ನಾಗಾಗಿದೆ, ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ. ಮಕ್ಕಳಿಗೂ ನೀವು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಿ ಕೊಟ್ಟಿದ್ರು ಮಧ್ಯಾಹ್ನ ಹೊತ್ತಿಗೆನು ಇಷ್ಟೇ ಸಾಫ್ಟ್ ಆಗಿರುತ್ತೆ, ಗಟ್ಟಿ ಆಗಲ್ಲ. ಅದಕ್ಕೇನೆ ಉದ್ದಿನ ಬೇಳೆ ಹಾಕಿರೋದು. ನೋಡಿ ಇದನ್ನ ನಾವು ಈ ತರ ಮಿಕ್ಸ್ ಮಾಡಿಕೊಂಡು ಈ ಹಿಂಡಿ ಪಲ್ಲಿ ಜೊತೆ ತಿಂತ ಇದ್ರೆ ಹೇಗ ಅನಿಸುತ್ತೆ ಅಂತ ನೀವೇ ಕಮೆಂಟ್ ಅಲ್ಲಿ ಹೇಳಿ. ನಿಮ್ಗೆ ಈ ಅಥೆಂಟಿಕ್ ಜವಾರಿ ದಪಾಟಿ ಊಟ ಹೇಗ ಅನಿಸ್ತು, ಈ ಥಾಲಿ ಮತ್ತೆ ಈ ಊಟ ಅಂತಾನು ಕಮೆಂಟ್ ಮೂಲಕ ತಿಳಿಸಿ. ಸೊ ನಮ್ಮ ಸೈಡ್ ಅಲ್ಲಿ ನಾವು ಯಾವ್ದ್ಯಾವ್ದು ದಪಾಟಿ ಆಗ್ಲಿ, ರೊಟ್ಟಿ ಆಗ್ಲಿ, ಚಪಾತಿ ಆಗ್ಲಿ ಯಾವ ತರ ತಿಂತೀವಿ ಅದೇ ತರ ನಾನು
ಸರ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೋಡಾಶ, ಈ ಧಪಾಟಿ ಒಳಗಡೆ ಈ ಕಾಳು, ಆಮೇಲೆ ಈ ಅಕ್ಕಿ ಬೀಜದ ಚಟ್ನಿ, ಮೊಸರು ಬಾಯಿಯಲ್ಲಿ ಸಿಕ್ಕಿದ್ರೆ ಕ್ರಿಸ್ಪಿಯಾಗಿ ಅನ್ನಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ. ಅಬ್ಬಬ್ಬಬ್ಬ, ಇಲ್ಲಂದ್ರೆ ಒಬ್ಬೊಬ್ರು 4-5 ದಪಾಟಿ ತಿಂತಾರೆ. ಹೌದು, ನೀವು ಈ ತರ ಸರ್ವ್ ಮಾಡಿ ಕೊಟ್ಟಿದ್ರೆ ಮನೆಗೆ ಯಾರಾದ್ರೆ ನೆಂಟರು ಬರ್ತಾರೆ ಅಂದ್ರೆ ನೀವು ಈ ತರ ಒಂದು ಡಿಫ್ರೆಂಟ್ ರೆಸಿಪೀಸ್ಗಳನ್ನ ಟ್ರೈ ಮಾಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. 100% ಅವರು ಇಷ್ಟಪಡ್ತಾರೆ, ಹೇಗ್ ಮಾಡಿದ್ದೀರಂತಾನು ಕೇಳ್ತಾರೆ. ಅಡುಗೆ ಬರಲ್ಲ ಅನ್ನೋರು ಕೂಡ ನಮ್ಮ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಅಡುಗೆನ ಕಲಿಬಹುದು. ಇವನ್ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು, ಈಸಿಯಾಗಿ ಮಾಡ್ಕೋಬಹುದು. ಸೊ ನಿಮ್ಗೆ ಈ ರೆಸಿಪಿಗಳು ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಶ್ ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.